ಇಲ್ಲಿ ಎಷ್ಟು ಇದೆ ಮೇಡಂ ಅದು ನಾನು ಬೇಕಂದ್ರೆ ಉಳಿಸ್ಕೊಳ್ತೀನಿ ನೋಡಿ ಆಫ್ ಆಗುತ್ತಾ ಈಗ ಆನ್ ಮಾಡ್ಬಿಟ್ರೆ ಸೊ ಈ ಫರ್ ಯಾವ ಯಾವ ಪ್ರಾಣಿಯಿಂದ ಸಿಗುತ್ತೆ ಅಂತ ಹೇಳಿದೆ ನಿಮಗೆ ಮಿಂಕ್ ಅನ್ನ ಒಂದು ಪ್ರಾಣಿಯಿಂದ ನೆಕ್ಸ್ಟ್ ಫಾಕ್ಸ್ ಇಂದ ಅಥವಾ ಒಂಟೆ ಚರ್ಮ ಆಗಿರಬಹುದು ಅಥವಾ ಮಾನಸಿಕ ಪ್ರಾಣಿಗಳು ಮಾನಸಿಕ ಪ್ರಾಣಿಗಳು ತೋಳ ಆಡು ಮತ್ತೆ ಶೀರ್ ಗೋಟ್ ಅಂತ ಒಂದು ಇದೆ ಇವೆಲ್ಲ ತುಪ್ಪಳ ಅವರೇ ಮಾಡ್ತಾರೆ ಫಾರ್ ಆಗಿ ಉಪಯೋಗಿಸ್ತಾ ಇದ್ರು ಸೊ ಇವಾಗ ಆರ್ಟಿಫಿಷಿಯಲ್ ತುಪ್ಪಳ ಬಳಸ್ತಾರೆ ಆರ್ಟಿಫಿಷಿಯಲ್ ಮ್ಯಾನ್ ಮ್ಯಾನ್ ಮೇಡ್ ಅಂದ್ರೆ ಮನುಷ್ಯರಿಂದ ತಯಾರಾದಂತ ತುಪ್ಪಳ ಏನ್ ಮಾಡ್ತಾರೆ ಇವಾಗ ಬಳಸ್ತಾರೆ ಮನುಷ್ಯರೇ ತಮ್ಮ ಆರ್ಟಿಫಿಷಿಯಲ್ ಆಗಿ ತಯಾರ ಮಾಡುವಂತ ಮ್ಯಾನುಫ್ಯಾಕ್ಚರ್ ಮಾಡುವಂತ ತುಪ್ಪಳ ಬಳಸ್ತಾರೆ ಸೊ ಈ ಆರ್ಟಿಫಿಷಿಯಲ್ ತುಪ್ಪಳನ ಎಲ್ಲಿಂದ ಬಳಸ್ತಾರೆ लॉन्ग फर शॉर्ट फर मीडियम फर अंतर विधव फर नावे गुंपे तैयार उपयोग सो सॉफ्ट ना फर बदके उपयोग पॉलिस्टर सन्न नार सिंथेटिक नार पॉलिस्टर नार
ಆ ನಾರುಗಳನ್ನ ಆ ಗೊಂಬೆಗಳಲ್ಲಿ ತುಂಬಿ ನಾವು ಏನ್ ಮಾಡ್ತೀವಿ, ಒಂದು ಗೊಂಬೆಗೆ ಆಕಾರವನ್ನು ಕೊಡುತ್ತೀವಿ. ಗೊತ್ತಾಯ್ತಾ? ನಾವು ಗೊಂಬೆಗೆ ಮಾಡ್ತೀವಿ, ಫಸ್ಟ್ ಪೇಪರ್ ಪ್ಯಾಟರ್ನ್ಸ್ ಮಾಡ್ಕೊಂತೀವಿ. ಆ ಕಟ್ಟಿಗೆ ಏನ್ ಮಾಡ್ತೀವಿ, ಕತ್ತರಿ ಎದುರು ಯೂಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ ನೋಡಿ, ಆ ಕತ್ತರಿ ಯೂಸ್ ಮಾಡೋದು ಒಂದು ರೀತಿ ಇರುತ್ತೆ. ಅದರಿಂದ ನಾವು ಏನ್ ಮಾಡ್ತೀವಿ, ಕಟ್ಟಿಂಗ್ ಮಾಡ್ಕೊಂಡು ಪೇಪರ್ಸ್ ಅನ್ನ ಗೊಂಬೆಗೆ ಒಂದು ಆಕಾರ ಇಟ್ಕೊಂಡು ಗೊಂಬೆನ ಹೆಂಗ್ ಇದು ಮಾಡ್ಬೇಕಂತ ಗೊತ್ತಾದ್ಮೇಲೆ ಅದಕ್ಕೆ ಆ ಗೊಂಬೆಗೆ ಯಾವ ಫರ್ ಯೂಸ್ ಆಗುತ್ತೆ, ಶಾರ್ಟ್ ಫರ್ ಯೂಸ್ ಆಗುತ್ತೆ, ಲಾಂಗ್ ಫರ್ ಯೂಸ್ ಆಗುತ್ತೆ, ಮೀಡಿಯಂ ಫರ್ ಯೂಸ್ ಆಗುತ್ತೆ ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಗೊಂಬೆನ ತಯಾರು ಮಾಡ್ತೀವಿ. ಸೊ ಇದ್ರ ಜೊತೆಗೆ ಇನ್ನೊಂದು ಫ್ಯಾಟ್ ಅಂತ ಬರುತ್ತೆ, ಫ್ಯಾಟ್ ಐದೈದು ಮಂದಿ
ಅಂದ್ರ ನನ್ನ ಕಡೆ ಒಂದು ಗ್ರೂಪ್ ಆಗ್ಲಿ, ನಾನು ತೋರಿಸ್ತಿರ್ತೇನಲ್ಲ, ತೋರಿಸ್ಕೊಂತ ಮಾಡ್ತೀನಿ ಹೌದಾ. ಆಮೇಲೆ ನಾನು ಗ್ರೂಪ್ ಮಾಡಿದ್ರೆ ಬೇರೆ ಬೇರೆ ಕಡೆ ಕೊಡ್ತೀನಿ, ಎಲ್ಲಿ ಫ್ಯಾನ್ ಐತೆ ಅಲ್ಲಿ ಕೂತ್ ಬಿಡುದು ಒಂದೊಂದು ಗ್ರೂಪ್ ಆಯ್ತಾ. ಎಲ್ಲಿ ಫ್ಯಾನ್ ಐತಿ ಶಕೆ ಆಗೋದಲ್ಲ ಅದಕ್ಕೆ ಅದು ಸಂಬಂಧ ಇಲ್ಲ. ಒಂದ್ ಸೈಡ್ ಕೂಡ್ತೀನಿ ಅಂದ್ರೆ ನೀವು ಕೂಡ್ಬೋದು, ಇಲ್ಲೇ ಇಲ್ಲದೆ ಇಲ್ಲೊಂದೈತಿ ಇಲ್ಲೊಂದೈತಿ ಅಲ್ಲಿ ಕಡೆ ಕಡೆ ಒಟ್ಟು ನಾಲ್ಕು ಗ್ರೂಪ್ ಮಾಡ್ಕೊಂಡು ಒಂದೊಂದು ಗ್ರೂಪ್ ನ ನಾಲ್ಕೈದು ಜನ ಇರೋದ್ರಿಂದ ಅದ್ರ ಒಬ್ರು ಡ್ರಾಯಿಂಗ್ ಮಾಡಬೇಕು, ಒಬ್ರು ಟೈಲರ್ ಇರ್ಬೇಕು. ಒಂದು
ಊರಲ್ಲಿ ಬೇರೆ ಊರಲ್ಲಿ ಕರ್ಕರ್ರಿ ಒಂದೊಬ್ಬರ ಬಂದಿರಲಿ ರೆಸ್ಟ್ರಿಕ್ಷನ್ ಇಲ್ಲ ನೀವೇನ್ ಮಾಡ್ರಿ ಎಲ್ಲೆಲ್ಲಿ ಕುತ್ಕೊಂತೀರ ಅಲ್ಲಿ ಆ ಫ್ಯಾನ್ ಕೊಟ್ಟು ಆ ಫ್ಯಾನ್